ಕನ್ಯಾ ರಾಶಿ. ಕನ್ಯಾ ರಾಶಿಗೆ ದ್ವಿತೀಯದಲ್ಲೇ ಚಂದ್ರನು ಇದ್ದು ಅಲ್ಲಿ ತ್ರಿಗ್ರಹ ಯೋಗವು ಒಂದು ಎರಡು ದಿನ ನಡೀತದೆ. ಆಮೇಲೆ ರವಿಯು ತೃತೀಯದಲ್ಲಿ ಹೋಗ್ತಕ್ಕಂಥದ್ದು, ಸಪ್ತಮದಲ್ಲಿ ರಾಹು ಇರತಕ್ಕಂಥದ್ದು, ಷಷ್ಠದಲ್ಲಿ ಶನಿಯ ಅಧಿಯೋಗ, ಇದೆಲ್ಲ ಬಹಳ ಒಳ್ಳೆಯದು. ಗುರುವಿನ ಬಲ ಮಾತ್ರ ಇಲ್ಲ, ಬೇರೆ ಎಲ್ಲ ಓವರಾಲ್ ಒಳ್ಳೆಯದಿದೆ. ಸ್ವಲ್ಪ ಮನೆಯಲ್ಲಿ ಹಿರಿಯರ ತಿಳುವಳಿಕೆ ಉಳ್ಳವರ ಮಾತನ್ನು ಸ್ವಲ್ಪ ವಿಚಾರ ಮಾಡಿಕೊಳ್ಬೇಕು, ಕೇಳಿ ನಿರ್ಧಾರವನ್ನು ತಗೊಳ್ಬೇಕು. ಏಳನೇ ಮನೆಯ ರಾಹುವಿನ ವಿಷಯದಲ್ಲಿ ಅದು ಒಳ್ಳೆಯದಿದ್ದರೂ ಕೂಡ ಸ್ವಲ್ಪ ದುಡುಕಿನ ನಿರ್ಧಾರಗಳನ್ನು, ಸಂಬಂಧಗಳ ವಿಷಯದಲ್ಲಿ ದುಡುಕಿನ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಒಂದು ಸಂದರ್ಭ. ಸ್ವಲ್ಪ ಎಚ್ಚರಿಕೆ ವಹಿಸಿ. ಕನ್ಯಾರಾಶಿಯವರು, ಕನ್ಯಾರಾಶಿಯವರು ದುರ್ಗಾದೇವಿಯ ಆರಾಧನೆಯನ್ನು ವಿಶೇಷವಾಗಿ ಈ ತಿಂಗಳು ಸೋಮವಾರದಂದು, ಮಂಗಳವಾರದಂದು, ಶುಕ್ರವಾರದಂದು ವಿಶೇಷವಾಗಿ ದುರ್ಗಾದೇವಿಯ ಪೂಜೆಯನ್ನು, ಅರ್ಚನೆಯನ್ನು ಮಾಡಿ ಪ್ರಾರ್ಥನೆ ಮಾಡಬೇಕು. ಕನ್ಯಾರಾಶಿ, ಕನ್ಯಾರಾಶಿಗೆ ದ್ವಿತೀಯದಲ್ಲೇ ಚಂದ್ರನು ಇದ್ದು ಅಲ್ಲಿ ತ್ರಿಗ್ರಹ ಯೋಗವು ಒಂದು ಎರಡು ದಿನ ನಡೀತದೆ. ಆಮೇಲೆ ರವಿಯು ತೃತೀಯದಲ್ಲಿ ಹೋಗ್ತಕ್ಕಂಥದ್ದು, ಸಪ್ತಮದಲ್ಲಿ ರಾಹು ಇರತಕ್ಕಂಥದ್ದು, ಷಷ್ಠದಲ್ಲಿ ಶನಿಯ ಅಧಿಯೋಗ, ಇದೆಲ್ಲ ಬಹಳ ಒಳ್ಳೆಯದು. ಗುರುವಿನ ಬಲ ಮಾತ್ರ ಇಲ್ಲ, ಬೇರೆ ಎಲ್ಲ ಓವರಾಲ್ ಒಳ್ಳೆಯದಿದೆ. ಸ್ವಲ್ಪ ಮನೆಯಲ್ಲಿ ಹಿರಿಯರ ತಿಳುವಳಿಕೆ ಉಳ್ಳವರ ಮಾತನ್ನು ಸ್ವಲ್ಪ ವಿಚಾರ ಮಾಡಿಕೊಳ್ಬೇಕು, ಕೇಳಿ ನಿರ್ಧಾರವನ್ನು ತಗೊಳ್ಬೇಕು. ಏಳನೇ ಮನೆಯ ರಾಹುವಿನ ವಿಷಯದಲ್ಲಿ ಅದು ಒಳ್ಳೆಯದಿದ್ದರೂ ಕೂಡ ಸ್ವಲ್ಪ ದುಡುಕಿನ ನಿರ್ಧಾರಗಳನ್ನು, ಸಂಬಂಧಗಳ ವಿಷಯದಲ್ಲಿ ದುಡುಕಿನ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಒಂದು ಸಂದರ್ಭ. ಸ್ವಲ್ಪ ಎಚ್ಚರಿಕೆ ವಹಿಸಿ. ಕನ್ಯಾರಾಶಿಯವರು, ಕನ್ಯಾರಾಶಿಯವರು ದುರ್ಗಾದೇವಿಯ ಆರಾಧನೆಯನ್ನು ವಿಶೇಷವಾಗಿ ಈ ತಿಂಗಳು ಸೋಮವಾರದಂದು, ಮಂಗಳವಾರದಂದು, ಶುಕ್ರವಾರದಂದು ವಿಶೇಷವಾಗಿ ದುರ್ಗಾದೇವಿಯ ಪೂಜೆಯನ್ನು, ಅರ್ಚನೆಯನ್ನು ಮಾಡಿ ಪ್ರಾರ್ಥನೆ ಮಾಡಬೇಕು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.